ನಾಳೆ ಬೆಳಗ್ಗೆ 10:30 ಕ್ಕೆ ಹಿಜಬ್ ಮಹತ್ವದ ತೀರ್ಪು ಹೊರಬೀಳಲಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವೆಡೆ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಾಳೆ ಶಿವಮೊಗ್ಗ ಕಲಬುರಗಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ರಜೆಯನ್ನು ಘೋಷಿಸಿ ಜಿಲ್ಲಾಧಿಕಾರಿಗಳಿಂದ ಆದೇಶವನ್ನು ಹೊರಡಿಸಲಾಗಿದೆ ಎಸ್ಎನ್ಒ ಇವತ್ತು ಜಿಲ್ಲಾಧಿಕಾರಿಗಳು ಏನು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ನಾಳೆ ಶಿವಮೊಗ್ಗ ಕಲಬುರಗಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಲಾಗಿರುವಂತದ್ದು ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಏನು ಒಡೆತ ಬಿದ್ದಿದೆ ಅಂತ ಹೇಳಬಹುದು ಸಾಕಷ್ಟು ಕಡೆ ಈಗಾಗಲೇ ಏನು ಶಿವಮೊಗ್ಗದಲ್ಲಿ ಒಂದು ಸಾವಾಗಿದೆ ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಪರ ಆದ್ರೂ ಬರಲಿ ವಿರೋಧ ಆದ್ರೂ ಬರಲಿ ಅಂತ ಹೇಳಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಶಾಂತಿಯನ್ನ ಕಾಪಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾಳೆ ಶಾಲೆ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು ಅದರಲ್ಲಿ ಶಿವಮೊಗ್ಗ ಕಲಬುರಗಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ರಜೆಯನ್ನ ಘೋಷಣೆ ಮಾಡಲಿ ಈ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿರುವಂತದ್ದು ನಾಳೆ ಬೆಳಗ್ಗೆ 10:30 ಕ್ಕೆ ಹಿಜಬ್ ಮಹತ್ವದ ತೀರ್ಪು ಹೊರಬೀಳಲಿದೆ ಬೆಂಗಳೂರಿನಲ್ಲಿ ಒಂದು ವಾರಗಳ ಕಾಲ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಹೈಕೋರ್ಟ್ಗೂ ಕೂಡ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ ಸೋಶಿಯಲ್ ಮೀಡಿಯಾ ಮೇಲೆ ನಿಗಾವನ್ನ ಇಡುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ನಾಳೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಒಂದು ವಾರಗಳ ಕಾಲ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಈ ಒಂದು ಆದೇಶವನ್ನ ಹೊರಡಿಸಲಾಗಿರುವಂತದ್ದು ಯಾವುದೇ ತೊಂದರೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಎಲ್ಲಾ ಡಿಸಿಪಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಮಲ್ ಪಂತ್ ಸಂವಾದವನ್ನ ನಡೆಸಿದ್ರು ಆ ಬಳಿಕ ಈ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ನಾಳೆ ತೀರ್ಪು ಹಿನ್ನೆಲೆ ಅಗತ್ಯ ಕ್ರಮವನ್ನ ಕೈಗೊಳ್ಳಲು ಏನು ಚರ್ಚೆನ ಕೂಡ ನಡೆಸಿದ್ದಾರೆ ಶಾಲಾ ಕಾಲೇಜು ಸೂಕ್ಷ್ಮ ಪ್ರದೇಶಗಳಲ್ಲಿ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು ಹೆಚ್ಚಿನ ಬಂದೋಬಸ್ತ್ ಅನ್ನು ಮಾಡಿಕೊಳ್ಳುವಂತೆ ಈಗಾಗಲೇ ಕಮಿಷನರ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಕೋರ್ಟ್ನ ತೀರ್ಪನ್ನ ಎಲ್ಲರೂ ಕೂಡ ಗೌರವಿಸುತ್ತೀವಿ ಅಂತ ಹೇಳಿದೀವಿ ನಾವು ಅದು ಏನೇ ಬಂದರೂ ಗೌರವಿಸಬೇಕು ಅದು ನಮಗೆ ಸರಿ ಕಾಣದೆ ಇದ್ದರೆ ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ ಈ ದೇಶದ ನ್ಯಾಯಾಂಗ ಮತ್ತು ಈ ದೇಶದ ಸ್ವಾತಂತ್ರ್ಯ ಇವೆಲ್ಲವೂ ಕೂಡ ನಮಗೆ ಈ ರೀತಿ ನೈಜವಾದಂತಹ ನ್ಯಾಯ ಪಡೆಯಲಿಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದೆ ಹಾಗಾಗಿ ನನಗನ್ಸುತ್ತೆ ನಾಳೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಕೋರ್ಟು ತೀರ್ಮಾನ ಕೋರ್ಟ್ ತೀರ್ಮಾನವೇ ಎಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ ಪೊಲೀಸ್ ಇಲಾಖೆ ಯಾವಾಗಲೂ ಕೂಡ ಸಿದ್ಧತೆಯಲ್ಲೇ ಇದೆ ಯಾವಾಗಲೂ ಇದೆ ಎಲ್ಲ ಬಂದೋಬಸ್ತನ್ನು ಮಾಡಿದ್ದೇವೆ ಯಾರು ಕಾನೂನನ್ನ ಉಲ್ಲಂಘನೆ ಮಾಡಿ ಕೋರ್ಟ್ ತೀರ್ಪಿಗೆ ವಿರುದ್ಧವಾಗಿ ಏನಾದರೂ ಬಂದರೆ ಕಾನೂನು ಪ್ರಕಾರ ಅವರ ಮೇಲೆ ಕ್ರಮವನ್ನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಕೋರ್ಟ್ನ ತೀರ್ಪನ್ನ ಎಲ್ಲರೂ ಕೂಡ ಗೌರವಿಸ್ತೀವಿ ಅಂತ ಹೇಳಿದೀವಿ ನಾವು ಅದು ಏನೇ ಬಂದರೂ ಗೌರವಿಸಬೇಕು ಅದು ನಮಗೆ ಸರಿ ಕಾಣದೆ ಇದ್ದರೆ ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ ಈ ದೇಶದ ನ್ಯಾಯಾಂಗ ಮತ್ತು ಈ ದೇಶದ ಸ್ವಾತಂತ್ರ್ಯ ಇವೆಲ್ಲವೂ ಕೂಡ ನಮಗೆ ಈ ರೀತಿ ನೈಜವಾದಂತಹ ನ್ಯಾಯ ಪಡೆಯಲಿಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿಕೊಡ್ತೀವಿ ನಾವು ಈಗಾಗಲೇ ಸೆಕ್ಷನ್ 144 ಅನ್ನು ಜಾರಿ ಮಾಡಿದ್ದೀವಿ ಸೊ ಯಾರಿಗೆ ನಾಳೆ ರೋಡ್ ಮೇಲೆ ಬರೋದು ಹೊರಗಡೆ ಬರೋದು ಮತ್ತೆ ಜನ ಸೇರಿಸೋದಕ್ಕೆ ಅವಕಾಶ ಇಲ್ಲ ನಾವು ಇವತ್ತು ರಾತ್ರಿಯಿಂದ ಎಲ್ಲ ಕಡೆ ನಿಗಾ ಇಡ್ತೀವಿ ಮತ್ತೆ ಎಲ್ಲ ಕಡೆ ನಮ್ಮ ಬಂದೋಬಸ್ತ್ ಇರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸನ್ನು ಹಾಕಿದ್ದೀವಿ ಕೆಎಸ್ಆರ್ಪಿ ಸಿಆರ್ ಹಾಕ್ತಾದೀವಿ ನಾವು ಈಗಾಗಲೇ ಸೆಕ್ಷನ್ 144 ಅನ್ನು ಜಾರಿ ಮಾಡಿದ್ದೀವಿ ಸೊ ಯಾರಿಗೆ ನಾಳೆ ರೋಡ್ ಮೇಲೆ ಬರೋದು ಹೊರಗಡೆ ಬರೋದು ಮತ್ತೆ ಜನ ಸೇರಿಸೋದಕ್ಕೆ ಅವಕಾಶ ಇಲ್ಲ ನಾವು ಇವತ್ತು ರಾತ್ರಿಯಿಂದ ಎಲ್ಲ ಕಡೆ ನಿಗಾ ಇಡ್ತೀವಿ ಮತ್ತೆ ಎಲ್ಲ ಕಡೆ ನಮ್ಮ ಬಂದೋಬಸ್ತ್ ಇರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸನ್ನು ಹಾಕಿದ್ದೀವಿ ಕೆಎಸ್ಆರ್ಪಿ ಸಿಆರ್ ಹಾಕ್ತಾದೀವಿ ನಾವು ಈಗಾಗಲೇ ಹಿಜಬ್ ತೀರ್ಪು ಹಿನ್ನೆಲೆ ಬಹುತೇಕ ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿರುವಂತದ್ದು ಮೈಸೂರಲ್ಲಿ ನಾಳೆಯಿಂದ 6 ದಿನ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ ಬೆಳಗಾವಿ ದಕ್ಷಿಣ ಕನ್ನಡ ಕಲಬುರಗಿ ಕೊಪ್ಪಳದಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ ರಾಮನಗರ ವಿಜಯಪುರ ತುಮಕೂರಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿರುವಂತದ್ದು ಯಾದಗಿರಿ ಚಾಮರಾಜನಗರ ಬಳ್ಳಾರಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಹಿಜಬ್ ತೀರ್ಪು ನಾಳೆ ಬೆಳಗ್ಗೆ 10:30 ಕ್ಕೆ ಪ್ರಕಟ ಆಗಲಿದೆ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿದೆ ನಾಳೆ 10:30 ಗಂಟೆಗೆ ಮಾನ್ಯ ಹೈಕೋರ್ಟ್ ಹಿಜಾಬ್ ವಿಷಯದಲ್ಲಿ ತನ್ನ ತೀರ್ಪನ್ನು ಪ್ರಕಟಿಸುತ್ತಿದೆ ಇದರ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರದು ಅಂತೇಳಿ ಇವತ್ತು ರಾತ್ರಿ 8 ಗಂಟೆಯಿಂದ 19 ತಾರೀಕು ಬೆಳಗ್ಗೆ 6 ಗಂಟೆವರೆಗೂ ಜಿಲ್ಲೆ ಪೂರ್ತಿ
ಇನ್ಕ್ಲೂಡಿಂಗ್ ದ ಸಿಟಿ 144 ಸೆಕ್ಷನ್ ಪ್ರಮೋಲಿಗೇಟ್ ಆಗಿದೆ. ನಮಗೆ ಯಾವುದೇ ರೀತಿ ನಾಳೆ ಸೆಲೆಬ್ರೇಷನ್ಸ್ ಬೇಡ, ಯಾವುದೇ ರೀತಿ ಪ್ರೊಟೆಸ್ಟ್ ಬೇಡ, ಯಾವುದೇ ರೀತಿ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ಸ್ ಬೇಡ. ಇದನ್ನು ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಹೈರ್ ಮಾಡಬಾರ್ದು, ಹೈಕೋರ್ಟ್ ಆರ್ಡರ್ನ ಮಿಸ್ಇಂಟರ್ಪ್ರಿಟ್ ಮಾಡಬಾರ್ದು. ಹೈಕೋರ್ಟ್ ಆರ್ಡರ್ ಏನು ಬರುತ್ತೆ, ನಮ್ಮ ಡಿಸ್ಟ್ರಿಕ್ಟಿಂದ ನಾವು ಒಂದು ವರ್ಷನ್ ಆಗ್ತೀವಿ, ನಾವು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ನ ಕನ್ಸಲ್ಟ್ ಮಾಡಿ ಅದನ್ನು ಆರ್ಡರ್ನ ಏನಿದೆ ಅಂತೇಳಿ ನಾವು ನಿಮ್ಮೊಂದು ವರ್ಷನ್ ಕೊಡ್ತೀವಿ. ಆ ವರ್ಷನ್ ಇರಬೇಕು. ದೆನ್ ನಾಳೆ ಸ್ಕೂಲ್ ಜಿಲ್ಲೆ ಪೂರ್ತಿ ಬಂದ್ ಇರುತ್ತೆ, ಜಿಲ್ಲೆ ಸ್ಕೂಲ್ಸ್ ಹಾಗೂ ಕಾಲೇಜಸ್ ನಾಳೆ ಒಂದು ದಿವಸ ಬಂದ್ ಇರುತ್ತೆ. ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಹಿಜಾಬ್ ಧರಿಸುವುದರ ಬಗ್ಗೆ ಆಗಲಿ ಅಥವಾ ಕೇಸರಿ ಶಾಲೆಗಳನ್ನು ಧರಿಸಿ ಕಾಲೇಜು ಶಾಲೆಗಳಿಗೆ ಹೋಗುವ ಬಗ್ಗೆ ಅಂತಿಮ ತೀರ್ಪು ಬರಲಿದ್ದು, ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಯಾದಗಿರಿ ಜಿಲ್ಲಾ ಪೊಲೀಸ್ ವತಿಯಿಂದ ಮಾಡಲಾಗಿತ್ತು. ಇದಕ್ಕಾಗಿ 300 ಹೆಚ್ಚು ಶಾಲಾ ಕಾಲೇಜುಗಳ ಮುಂದೆ ಕಾನ್ಸ್ಟೇಬಲ್ಸ್ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಗಸ್ತು ತಿರುಗ್ತಾ ಇರ್ತಾರೆ. 300 ಹೆಚ್ಚು ಕಾನ್ಸ್ಟೇಬಲ್ ಅವರು, 15 ಹೆಚ್ಚು CPI ಮತ್ತು 30 PSI ಹಾಗೂ 3 DYSP ಮತ್ತು 4 DAR ತುಕಡಿಗಳನ್ನು ಒಳಗೊಂಡಂತೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರನ್ನು ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಶಾಲಾ ಕಾಲೇಜಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಎಂದಿನಂತೆ ಶಾಲೆಗಳಿಗೆ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಹಾಜರಾಗಲು ಕೋರಿದೆ. ಮತ್ತು ತೀರ್ಪಿನ ಪರವಾಗಲಿ ಪರವಾಗಿ ವಿಜಯೋತ್ಸವ ಮಾಡೋದಾಗಲಿ, ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಾಗಲಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಕೆಲಸ ಮಾಡೋದಾಗಲಿ, ಅಥವಾ ಶಾಲಾ ಕಾಲೇಜುಗಳ ಮುಂದೆ ಸೇರಿ ಜನರು ಸೇರಿ ಏನಾದರೂ ಪ್ರೊಟೆಸ್ಟ್ ಮಾಡೋದು ಅಥವಾ ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡುವಂಥವರು ಯಾರೇ ಇದ್ದರೂ ಕೂಡ ಅಂಥವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಫೋಟೋಗಳಾಗಲಿ ಅಥವಾ ಪ್ರಚೋದನಾಕಾರಿಗಳ ಹೇಳಿಕೆಗಳನ್ನು ಹರಿಬಿಡೋದಾಗಲಿ ಮಾಡಿದಲ್ಲಿ ಅಂಥವ್ರ ಮೇಲೆ ಕೂಡ ಸೂಕ್ತ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು. ಆದ್ದರಿಂದ ಎಲ್ಲ ಸಾರ್ವಜನಿಕರು ಯಾದಗಿರಿ ಜಿಲ್ಲಾಡಳಿತಕ್ಕೆ ಹಾಗೂ ಯಾದಗಿರಿ ಜಿಲ್ಲಾ ಪೊಲೀಸರವರಿಗೆ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಎಸ್ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹದೇಶ್. ಯಸೇನು ಮಹದೇಶ್, ನಾಳೆ 10:30 ತೀರ್ಪು ಪ್ರಕಟ ಆಗಲಿದೆ, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬಂದೋಬಸ್ತ್ ಅನ್ನು ಮಾಡಿಕೊಳ್ಳಲಾಗಿದೆ ಅಂತ? ರಮ್ಯಾ, ತುಂಬಾನೇ ಸೂಕ್ಷ್ಮವಾದಂತಹ ವಿಚಾರ ಇದು. ಹಿಜಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ದಿನಗಳ ಕಾಲ ಸುದೀರ್ಘವಾಗಿ ವಾದ ಪ್ರತಿವಾದಗಳನ್ನು ಆಲಿಸಿದಂತಹ ವಿಸ್ತೃತ ಪೀಠ ನಾಳೆ ತೀರ್ಪನ್ನ ಪ್ರಕಟ ಮಾಡ್ತಾ ಇರುವಂಥದ್ದು. ಅದರಿಂದಾಗಿ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿರುವಂಥದ್ದು, ಜೊತೆಗೆ ಶಾಲಾ ಕಾಲೇಜುಗಳು ಕೂಡ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 10,000 ಪೊಲೀಸರನ್ನು ನಿಯೋಜನೆ ಮಾಡುವಂಥ ನಿಟ್ಟಲ್ಲಿ ಕೂಡ ಚಿಂತನೆಯನ್ನು ಮಾಡಿರುವಂಥದ್ದು. ನಾಳೆ ಬೆಳಗ್ಗೆಯಿಂದಲೇ ಕಾಕಿ ಕಟ್ಟೆಚ್ಚರ ಬೆಂಗಳೂರಿನಲ್ಲಿ ಇರುತ್ತೆ. ಎಲ್ಲ ಶಾಲಾ ಕಾಲೇಜುಗಳ ಮುಂದೆ ಕೂಡ KSRP ತುಕಡಿಗಳನ್ನು ನಿಯೋಜನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳು ಯಾವುದು ಅನ್ನುವಂಥದ್ದನ್ನು ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡುವಂಥ ನಿಟ್ಟಲ್ಲಿ ಈಗ ಹೆಚ್ಚು ಮಾಡಿರುವಂಥದ್ದು. ಪೊಲೀಸರು ಕೂಡ ನಿಯೋಜನೆಗೊಳ್ತಾ ಇದ್ದಾರೆ. ಒಟ್ಟಾರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥದ್ದು, ಜೊತೆಗೆ ಶಾಲಾ ಕಾಲೇಜುಗಳು ಓಪನ್ ಇರುವಂಥ ಸ್ಥಳಗಳಲ್ಲೂ ಕೂಡ ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಹೊರಗಿನಿಂದ ಯಾರಾದರೂ ಪ್ರವೇಶ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದರೆ ಶಾಲಾ ಕಾಲೇಜುಗಳಿಗೆ ಪ್ರವೇಶ ಮಾಡುವಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ತಡೆಯುವಂಥದ್ದು, ಏನಾದರೂ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂಥ ಕೆಲಸಗಳನ್ನು ಯಾರಾದರೂ ಮಾಡಿದ್ರೆ ಅವರ ವಿರುದ್ಧ ಕಠಿಣವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಗೃಹ ಸಚಿವರು ಕೂಡ ಕೊಟ್ಟಿರುವಂಥದ್ದು. ಅದರಿಂದಾಗಿ ತುಂಬ ಸೂಕ್ಷ್ಮ ವಿಚಾರದ ತೀರ್ಪು ನಾಳೆ ಪ್ರಕಟ ಆಗ್ತಾ ಇದೆ. ಅದರಿಂದಾಗಿ ಯಾವುದೇ ರೀತಿಯಾಗಿ ಅಂದರೆ ರಾಜ್ಯದ ಯಾವೆಲ್ಲ ಸೂಕ್ಷ್ಮ ಪ್ರದೇಶಗಳು ಅಂದರೆ ಸೂಕ್ಷ್ಮ ಜಿಲ್ಲೆಗಳು ಅಂತ ಈಗಾಗಲೇ ಗುರುತಿಸಿದ್ದಾರೆ. ಈಗಾಗಲೇ ಹಿಜಬ್ ವಿಚಾರಕ್ಕೆ ಗಲಾಟೆಗಳಾಗಿದ್ದಾವೆ, ಹಿಜಬ್ ವಿಚಾರಕ್ಕೆ ಪ್ರತಿಭಟನೆಗಳಾಗಿದ್ದಾವೆ, ಅವ್ಯಾವೂ ಕೂಡ ಮರುಕಳಿಸಬಾರದು. ಹಾಗೆ ತೀರ್ಪು ಪ್ರಕಟಗೊಂಡ ನಂತರ ಕೂಡ ಯಾರು ಸಂಭ್ರಮಾಚರಣೆಯನ್ನು ಮಾಡುವಂಥದ್ದೋ ಅಥವಾ ಶಾಲಾ ಕಾಲೇಜುಗಳ ಬಳಿ ಪ್ರತಿಭಟನೆಯನ್ನು ಮಾಡುವಂಥದ್ದು ಇದ್ಯಾವುದೂ ಕೂಡ ಮಾಡಬಾರದು ಅನ್ನುವಂಥ ಕಟ್ಟೆಚ್ಚರವನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ನೀಡಿರುವಂಥದ್ದು. ಅದರಿಂದಾಗಿ ತುಂಬಾನೇ ಸೂಕ್ಷ್ಮ ವಿಚಾರದ ತೀರ್ಪು ನಾಳೆ ಪ್ರಕಟ ಆಗ್ತಿದೆ. ಅದರಿಂದಾಗಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಿರುವಂಥದ್ದು. ಸಂಪೂರ್ಣವಾಗಿ ಕಾಕಿ ತನ್ನ ಕಂಟ್ರೋಲ್ಗೆ ತಗೊಳ್ಳುವಂತಹ ನಿಟ್ಟಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಹದೇಶ್. ಇನ್ನು ನಾಳೆ ಬೆಳಿಗ್ಗೆ 10:30 ಹಿಜಬ್ ತೀರ್ಪು ಪ್ರಕಟ ಆಗುತ್ತೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವೆಡೆ ಶಾಲಾ ಕಾಲೇಜಿಗೆ ಕೂಡ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಲಾಗಿದೆ. 144 ಸೆಕ್ಷನ್ನ ಕೂಡ ಜಾರಿ ಮಾಡಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ 1 ವಾರಗಳ ಕಾಲ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಹೈಕೋರ್ಟ್ಗೂ ಕೂಡ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಸೋಷಿಯಲ್ ಮೀಡಿಯಾ ಮೇಲೆ ಬಹುಮುಖ್ಯವಾಗಿ ನಿಗಾವನ್ನು ಇಡುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ನಾಳೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ.
ಮೈಸೂರಲ್ಲಿ ನಾಳೆಯಿಂದ 6 ದಿನ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಬೆಳಗಾವಿ, ದಕ್ಷಿಣ ಕನ್ನಡ, ಕಲಬುರಗಿ, ಕೊಪ್ಪಳದಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದ್ದು, ರಾಮನಗರ, ವಿಜಯಪುರ, ತುಮಕೂರಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಜೊತೆಗೆ ಯಾದಗಿರಿ, ಚಾಮರಾಜನಗರ, ಬಳ್ಳಾರಿಯಲ್ಲೂ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಯನ್ನ ಆಗದಂತೆ ತಡೆಯೋದಕ್ಕೆ ಏನೆಲ್ಲ ತೀರ್ಮಾನವನ್ನು ಕೈಗೊಳ್ಳಬೇಕು ಅವೆಲ್ಲವನ್ನ ಕೂಡ ಈಗಾಗಲೇ ತೀರ್ಮಾನವನ್ನು ಕೈಗೊಳ್ಳಲಾಗಿರುವಂಥದ್ದು. ಯಾವುದೇ ಅಹಿತಕರ ಘಟನೆ ನಡಿಬಾರದು, ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಇಡಲಾಗಿದೆ. ಜೊತೆಗೆ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಯಾರೂ ಕೂಡ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆಯನ್ನು ಕೊಡಬಾರದು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಯಾವುದೇ ಫೋಟೋ ಪರ ಆದರೆ ಅಥವಾ ವಿರೋಧವಾಗಿ ಯಾವುದೇ ಫೋಟೋವನ್ನು ಅಪ್ಡೇಟ್ ಮಾಡಬಾರ್ದು ಅನ್ನೋ ಕೂಡ ಮಾಹಿತಿಯನ್ನು ಕೂಡ ಈಗಾಗಲೇ ಹೊರ ಬಿಡಲಾಗಿರುವಂಥದ್ದು. ಖಂಡಿತವಾಗಿಯೂ ಮುಂಜಾಗ್ರತೆ ಕ್ರಮ ಆಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳಿಗಾಗಲೇ ತೆಗೆದುಕೊಂಡಿದ್ದಾರೆ, ಇಡೀ ರಾಜ್ಯಾದ್ಯಂತ ತೆಗೆದುಕೊಂಡಿದ್ದಾರೆ. ನಾಳೆ ಹಿಜಾಬ್ ತೀರ್ಪು ಏನಿದೆ ಅದರ ಬಗ್ಗೆ, ಅದು ಸಮವಸ್ತ್ರದ ತೀರ್ಪು, ಅದು ಅದರ ಬಗ್ಗೆ ನಾನು ಕೂಡ ನಿರೀಕ್ಷೆ ಮಾಡ್ತೇನೆ.